ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ KPSC ಅವರು ಬಿಡುಗಡೆ ಮಾಡಿದ ಸ್ಟೇಟಸ್ ಆಫ್ ರಿಕ್ರೂಟ್ಮೆಂಟ್. ಅದರಲ್ಲಿ ಮುಖ್ಯವಾಗಿ PWD ಇಲಾಖೆಯಲ್ಲಿ ಏನಾದರೂ ಅಪ್ಡೇಟ್ ಇದೆಯಾ ಅಂತ ನೋಡೋಣ. 13, 12 ಮತ್ತು 15, 12ರಂದು ಪರೀಕ್ಷೆಗಳನ್ನು ನಡೆಸಲಾಗಿದೆ. ಮುಂದುವರೆದು ರೈಲು ವಿಳಂಬದಿಂದ ಓಕೆ ಇದು ಸೇಮ್ ಇದೆ. ಯಾವುದು ಜೆ ಇದು ಕೂಡ ಸೇಮ್ ಇದೆ. ಸ್ಟೇಟಸ್ ಆಫ್ ರಿಕ್ರೂಟ್ಮೆಂಟ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 4 ತಿಂಗಳು ಕೂಡ ಮತ್ತು ಈಗ ಮೇ 5 ತಿಂಗಳು ಕೂಡ ಸೇಮ್ ಸ್ಟೇಟಸ್ ಆಫ್ ಅಪ್ಡೇಟ್ನ ಅವರು ಕೊಟ್ಟಿದ್ದಾರೆ. ಸೊ ಏನೂ ಸ್ಟೇಟಸಲ್ಲಿ ಅಪ್ಡೇಟ್ ಇಲ್ಲ ಈ ಸಲನೂ ಕೂಡ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ರೀ ಎಕ್ಸಾಮ್ ಮಾಡ್ಬೋದಾ ಅಥವಾ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ. ನೋಡಿ, ಅದರಲ್ಲಿ ಏನೂ ಅಪ್ಡೇಟ್ನ ಇದರಲ್ಲಿ ಕೊಡದೇ ಇರೋದ್ರಿಂದ ಅದರ ಬಗ್ಗೆನೂ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಬಟ್ ತನಿಖೆಯನ್ನು ಮಾಡ್ತೇನೆ ಅಂತ ನಿನ್ನೆ ಒಂದು ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದ್ವಿ. ಅಲ್ಲಿ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ರು 100 ಲೋಕೋಪಯೋಗಿ ಇಲಾಖೆಯಲ್ಲಿ ಕೂಡ ತನಿಖೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತ. ಸೊ ಅವರು ತನಿಖೆ ಮಾಡಿ ನೆಕ್ಸ್ಟ್ ಏನಾಗ್ತದೆ ಅಂತ ನಾವು ಕೂಡ ವೇಟ್ ಮಾಡಬೇಕಾಗ್ತದೆ. ಏನೂ ಕೂಡ ಇದರಲ್ಲಿ ಗೆಸ್ ವರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಪ್ಯೂರ್ಲಿ ಡಿಪೆಂಡ್ ಆನ್ ಗೌರ್ಮೆಂಟ್, ಈಗ ಏನು ರಿಸಲ್ಟ್ ಬಿಡ್ತಾರ ಅಥವಾ ರೀ ಎಕ್ಸಾಮ್ ಮಾಡ್ತಾರ ಅನ್ನೋದು. ಸೊ ದಟ್ ವೇಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶುಭ ದಿನ.